ಈಗ ನಾವು ಪತ್ರವನ್ನ ಓದ್ಬೇಕಿತ್ತು, ಆದ್ರೂ ಕೂಡ ಇವತ್ತು ನರಸಿಂಹನ ಜಯಂತಿ ಆಗಿರೋದ್ರಿಂದ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನ ನಮ್ಮ ಮುಂದೆ ಇಡ್ತಿದ್ರಿ. ಉಗ್ರ ನರಸಿಂಹ ಯೋಗ ನರಸಿಂಹನಾಗಿ ಹೇಗೆ ಬದಲಾದ ಅಂತ ಎಲ್ಲ ಉಪಕಥೆಗಳ ಜೊತೆ ಹೇಳ್ತಾ ಬಂದ್ರಿ. ದಯಮಾಡಿ ಅದನ್ನೇ ಮುಂದುವರಿಸ್ತೀರಾ? ಖಂಡಿತ. ಪತ್ರಗಳಿಗಿಂತ ಇವತ್ತು ನರಸಿಂಹ ಜಯಂತಿ ಅಲ್ವಾ? ಯಾಕೆಂದ್ರೆ ಎಲ್ಲೋ ಒಂದು ಕಾಣದ ಒಂದು ಬೆಂಕಿ ನೋಡಿ, ಆ ವಿದ್ಯಾರಣ್ಯ ತೀರ್ಥರಿಂದ ಸ್ಥಾಪಿಸಲ್ಪಟ್ಟಂತ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೂ ಅಂತ ಒಂದು ಕುಹುದೋಷ ಬಂದಾಗ ಆ ವ್ಯಾಸ ತೀರ್ಥರ ತಡೆ ಹಾಕ್ತಾರೆ ಗುರುವಾಗಿ. ಇದಕ್ಕೂ ಮೀರಿದ್ದು ಅಂತ ಗುರುಗಳಿದ್ರು, ತಪಶಕ್ತಿಗಳಿದ್ರು, ಮಹರ್ಷಿಗಳಿದ್ರು, ಗುರುಗಳಿದ್ರು ದಾರಿ ತೋರಿಸ್ಲಿಕ್ಕೆ. ಆದರೆ ಎಲ್ರಿಗೂ ಆ ಗುರುಗಳು ನೋಡ್ಲಿಕ್ಕೆ ಆಗೋಲ್ಲ, ಎಲ್ಲ ಸಂದರ್ಭದಲ್ಲಿ ಆಗೋಲ್ಲ. ಏನು ಮಾಡೋದಪ್ಪ ನಮಗೆ ದಾರಿ ಅಂತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ನರಸಿಂಹನ ಸೇವೆ ಮಾಡೋದ್ರಿಂದ ವಿಶೇಷ ಆಗುತ್ತೆ ಅನ್ನತಕ್ಕಂಥ ಒಂದು ಮಾತು. ಅಂಥ ಒಂದು ನರಸಿಂಹನದ ಒಂದು 9 ಅವತಾರಗಳಿದೆ ಅನ್ನತಕ್ಕಂಥದ್ದು ನವನರಸಿಂಹ ಅನ್ನತಕ್ಕಂಥ ಒಂದು ಭಾವ ಹೇಳ್ತಾರೆ. ಉಗ್ರ ನರಸಿಂಹ ಮೊದಲನೇದಾಗಿ, ಕ್ರುದ್ಧ ನರಸಿಂಹ ಅಂತ ಎರಡನೇದು, ವೀರ ನರಸಿಂಹ, ವಿಳಂಬ ನರಸಿಂಹ, ಕೋಪ ನರಸಿಂಹ, ಯೋಗ ನರಸಿಂಹ, ಅಘೋರ ನರಸಿಂಹ, ಸುದರ್ಶನ ನರಸಿಂಹ, ಲಕ್ಷ್ಮೀ ನರಸಿಂಹ ಅನ್ನತಕ್ಕಂಥದ್ದು. ಈ ಒಂದೊಂದು ನರಸಿಂಹನಲ್ಲೂ ಒಂದೊಂದು ವಿಶೇಷತೆ ಇದೆ. ಒಂದೊಂದು ದೋಷಕ್ಕೂ ಒಂದೊಂದು ನರಸಿಂಹನ ಹತ್ರ ಹೋಗ್ಬೋದು, ಇನ್ನೊಂದು ದಿನ ನಾನು ಹೇಳ್ತೇನೆ. ಅದರಲ್ಲೂ ಆಂಧ್ರ ಪ್ರದೇಶದಲ್ಲಿ ಆಹೋಬಲ ಅನ್ನತಕ್ಕಂಥ ಒಂದು ಜಾಗ ಬರುತ್ತೆ, ಕರ್ನೂಲ್ ಹತ್ರ ಹತ್ರ ಬರ್ತಕ್ಕಂಥ ಒಂದು ಸ್ಥಳ, ತುಂಬ ವಿಶೇಷವಾಗಿರ್ತಕ್ಕಂಥ, ನಾವು ತುಂಬ ಒಬ್ಬ ಆತ್ಮೀಯ ದಣಿ. ಆ ಒಂದು ದೇವಸ್ಥಾನಕ್ಕೆ ತುಂಬ ಒಂದು ವಿಶೇಷವಾಗಿ ಆಗಾಗ ಭೇಟಿ ಕೊಡ್ತಿರ್ತಾರೆ. ದಣಿ ಅಂತಲೇ ಹೇಳಬಲ್ಲೆ, ಉಪ್ಪು ತಿಂದಿರ್ತಕ್ಕಂಥದ್ದು. ಅವ್ರಿಗೆ ತುಂಬ ವಿಶೇಷ ಆ ಸ್ಥಳ. ಯಾವಾಗಲೂ ಅಷ್ಟೇ, ಯಾವಾಗ ಅವ್ರು ಬಾಯಲ್ಲಿ ಕೇಳಿದ್ರು ನಾನು ಈ ನರಸಿಂಹ ಹತ್ರ ಹೋಗಿದ್ದಪ್ಪ, ಆ ನರಸಿಂಹ ಹತ್ರ ಹೋಗಿದ್ದೆ ಅಂತಕ್ಕಂಥದ್ದು. ಅದಕ್ಕೇನು ನರಸಿಂಹ ಅಂದರೆ ಕುಜನ ಪ್ರತಿರೂಪ, ಕುಜನ ಒಂದು ಅಂಶ ಇರುತ್ತೆ, ಧಗ 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 ಅಂತಿರ್ತಾರೆ. ಒಂದು ಕುಜನ್ ಪ್ರಭಾವ, ರಕ್ಷಣಾ ಇಲಾಖೆ, ಮಿಲಿಟರಿ, ಪೊಲೀಸ್, ಡಿಫೆನ್ಸ್, ದೊಡ್ಡ ದೊಡ್ಡ ಅಡ್ಮಿನಿಸ್ಟ್ರೇಟರ್, ಜನರಲ್ ಮ್ಯಾನೇಜರ್, DGMs ಅವ್ರು ಫೋರ್ಸ್ ಬರ್ತಿದ್ರೇ ನಾವು ಪಕ್ಕಕ್ಕೆ ಕದಲ್ತಿರ್ತೀವಪ್ಪ. ಏನು ತೇಜಸ್ಸು, ಏನಿದು ಅಲ್ಲೆಲ್ಲೋ ಕುಜನ್ ಭಾವ ಇದ್ರೇ ಮಾತ್ರ ಕಟ್ಟಳೆ, ಕಟ್ಟಪ್ಪಣೆ ಅಂತ ಹೇಳ್ತೀವಿ. ಅವರಿಗೆ ಇಟ್ಟಿದ್ದೇ ಒಂದು ಶಾಸನ, ಚಂಡ ಶಾಸನ ಆದಂಥ ಅಶೋಕನ ಜಾತಕದಲ್ಲಿ ವಿಶೇಷವಾದಂಥ ಸಿಂಹಲಗ್ನವಾಗಿ ಕುಜ ಉಚ್ಚುಂಗತೆ ಆದಂಥ 6ನೇ ಮನೆಯಲ್ಲಿ ಇದ್ದಿದ್ದರಿಂದಲೇ ಆ ಕೋಪ ತನ್ನ ಹೆತ್ತ ತಾಯಿ ಬಿಡಿ, ಆಕೆ ಹೊಟ್ಟೆಲಿದ್ದಂಥ ಮಗುನ ಸಮೇತ ಬಿಟ್ಟಿಲ್ಲ. ಅಂಥ ಒಂದು ಉಗ್ರ ಕೋಪ ತಂದೆನ ಸಮೇತ, ಅಣ್ಣ ತಮ್ಮದರ ಸಮೇತ ಶಿರಚ್ಛೇದನ ಮಾಡಿಬಿಟ್ಟ. ಅದಕ್ಕೆ ಆತನನ್ನ ಚಂಡ ಶಾಸನ ಅನ್ನತಕ್ಕಂಥ ಮಾತಿಂದ ಕರಿತಿದ್ದು. ಮುಂದಕ್ಕಾತ ದೇವನಾಂಪ್ರಿಯ ಆದ, ಅದಿನ್ನೊಂದು ದಿನ ಹೇಳ್ತಾನೆ ಯಾವ ಭಾವದಿಂದ, ಯಾವ ನಕ್ಷತ್ರ ಭಾವದಿಂದ, ಯಾವ ಗ್ರಹ ದೃಷ್ಟಿಯಿಂದ ಅನ್ನೋದ್ರ ಬಗ್ಗೆ ಮುಂದೊಂದು ದಿನ ನಾನು ನಿಮ್ಗೆ ಹೇಳ್ತೇನೆ. ಇರ್ಲಿ, ಈ ಒಂದು ನರಸಿಂಹನ ಭಾವದಲ್ಲಿ ಈ ಆಹೋಬಲ ನರಸಿಂಹ ಅಂತ ಹೇಳಿದ್ನಲ್ಲ, ತುಂಬ ವಿಶೇಷ ಕ್ಷೇತ್ರ. ಇಲ್ಲಿ ಯಾವಾಗಾದ್ರೂ ಆಯಿತು ಅಂದರೆ ಕೂಡ ಒಂದೇ ಸ್ಥಳದಲ್ಲಿ 9 ನರಸಿಂಹ ಕೂಡ ಇದೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಛತ್ರ ವ್ರತ ನರಸಿಂಹ ಅನ್ನತಕ್ಕಂಥದ್ದು, ಯೋಗಾನಂದ ನರಸಿಂಹ ಅನ್ನತಕ್ಕಂಥದ್ದು, ಕಾರಂಜ ನರಸಿಂಹ, ಊಹಾ ನರಸಿಂಹ, ಉಗ್ರ ನರಸಿಂಹ, ಕ್ರೋಧ ನರಸಿಂಹ, ಮಾಲೋಲ ನರಸಿಂಹ, ಲಕ್ಷ್ಮೀ ನರಸಿಂಹ, ಜ್ವಾಲಾ ನರಸಿಂಹ, ಭಾವನ ನರಸಿಂಹ ಅನ್ನತಕ್ಕಂಥ ಒಂದು ವಿಶೇಷವಾದಂಥ ಆ ಒಂದು ನರಸಿಂಹ ನವನರಸಿಂಹರು ಆ ಕ್ಷೇತ್ರದಲ್ಲಿದ್ದಾರೆ. ಯಾವಾಗಾದ್ರೂ ಆಯಿತು ಅಂದರೆ ಆ ಕಡೆ ಹೋಗಿ ಬನ್ನಿ. ಇದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಇನ್ನೊಂದು ದಿನ ಹೇಳ್ತೇನೆ. ಒಂದೊಂದು ನರಸಿಂಹನಿಗೂ ಒಂದೊಂದು ವಿಶೇಷ ಅಂದರೆ, ಉಪ್ಪಿಟ್ಟು ಅಂದರೆ ಉಪ್ಪಿಟ್ಟು, ಅದು ಕೇಸರಿ ಬಾತ್ ಆಗೋಲ್ಲ. ಕೇಸರಿ ಬಾತ್ ಅಂದರೆ ಕೇಸರಿ ಬಾತ್ ಯಾಕೆ ತಿಂತೇವೆ, ಮೊಸರನ್ನ ಯಾವಾಗ ತಿಂತೇವೆ, ಕುಂಬಳಕಾಯಿ ಯಾವಾಗ ತಿಂತೇವೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಥಂಡಿಗಾಲದಲ್ಲಿ ಕುಂಬಳಕಾಯಿ ತಿನ್ನಬಾರ್ದು, ತಿಂದ್ಬಿಟ್ಟು ಅಯ್ಯೋ ಮೂಗ್ನಲ್ಲಿ ಸೋರ್ತಿದ್ದ ಗುರುಗಳೇ ಸಿಂಬಳ ಅನ್ನತಕ್ಕಂಥ ಭಾವ. ಸೊ ಆಗ ನುಗ್ಗೆಕಾಯಿ ತಿನ್ನಬೇಕು. ಬೇಸಿಗೆಗಾಲ ಮಾವಿನಕಾಯಿ ಬಂದ್ಬಿಟ್ಟಿದೆ ಅಂತ ಚೆನ್ನಾಗಿ ತಿಂದರೆ ಏನಾಗುತ್ತೆ, ಸ್ವಯಂ ಅಂತ ಪೈಪ್ನಲ್ಲಿ ಹೋಗ್ತಾ ಇರುತ್ತೆ, ಹೀಟ್ ಆಗ್ಬಿಟ್ಟು. ಹೀಟ್ ಬಾಡಿ ಇರೋರು ತಿನ್ನೋ ಹಾಗಿಲ್ಲ. ಗರ್ಭಿಣಿ ಸ್ತ್ರೀಯರು ಆಗಿಬಿಟ್ಟಿದ್ದಾರೆ, ಪುಟ್ಟ ಪಾಪ ಮೊದಲನೇ ಬಾರಿ ಕುಳ್ತಿದೆ, ತುಂಬ ವರ್ಷ ಆದಮೇಲೆ ಆಸೆ. ಹುಳಿ ಹಣ್ಣು ತಿನ್ಬೋದು, ತುಂಬ ಹಣ್ಣಾಗಿರೋ ಮಾವಿನ ಹಣ್ಣು ತಿನ್ನೋ ಹಾಗಿಲ್ಲ, ತುಂಬ ತಿನ್ನೋ ಹಾಗಿಲ್ಲ, ತಿಂದರೂ 1-2 ಪೀಸ್ ತಿನ್ನಬೇಕಷ್ಟೇ. ಈ ಥರ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇಂಥ ನರಸಿಂಹನ ಆರಾಧನೆ ಬಲ್ಲವನಿಗೆ ಯಾವುದೇ ದೆವ್ವ ಕಾಟ, ಈ ಒಂದು ಮೋಹಿನಿ ಕಾಟ ಇರುವುದೇ ಇಲ್ಲ ಅನ್ನತಕ್ಕಂಥ ಒಂದು ಭಾವ ಹೇಳ್ತವೆ. ಅಂಥ ಒಂದು ನರಸಿಂಹನ ಬಗ್ಗೆ ಇನ್ನೊಂದು ವಿಶೇಷ ಇದೆ. ನೀವು ಯಾವತ್ತಾದರೂ ನಮ್ಮ ಕರ್ನಾಟಕದಲ್ಲೇ ತುಂಬ ಅತ್ಯಂತ ಪ್ರಸಿದ್ಧವಾದಂಥ ವಿಶೇಷವಾದಂಥ ಒಂದು ಕ್ಷೇತ್ರ ಇದೆ, ಅಲ್ಲಿ ನರಸಿಂಹನೇ ಹೋಗಿ ಕುಳಿತಿದ್ದಾನೆ. ಅದು ಪ್ರಹ್ಲಾದ ನಿರ್ಮಿತ, ಪ್ರಹ್ಲಾದರ ಅತೀ ಪ್ರಿಯವಾಗಿರ್ತಕ್ಕಂಥ, ನಿತ್ಯ ಪೂಜೆ ಮಾಡುತ್ತಿದ್ದಂಥ ನರಸಿಂಹ ಶಾಲಿಗ್ರಾಮ ಅಲ್ಲೋಗಿ ಕುಳಿತಿದೆ ಅನ್ನೋ ಒಂದು ಮಾತು ಹೇಳ್ತಾರೆ. ಯಾವ ಕ್ಷೇತ್ರ ಗೊತ್ತಾ? ಮೇಲುಕೋಟೆ ನರಸಿಂಹ, ಅದು ಯೋಗ ಮುದ್ರೆಯಲ್ಲಿದ್ದಂಥ ನರಸಿಂಹ.
ಯಾಕಂದ್ರೆ ಉಗ್ರ ನರಸಿಂಹನ ನೋಡೋಕೆ ಯಾರ ಕೈಯಲ್ಲೂ ಆಗೋಲ್ಲ. ಅಂತ ಉಗ್ರ ನರಸಿಂಹನನ್ನ ತಾಲಾಡಿಸಿ ಆಲಾಡಿಸಿ ಆಲಾಪನೆ ಮಾಡಿ ಒಂದು ಮುದ್ದು ಮಾಡಿ ಆತನನ್ನು ಯೋಗ ಮುದ್ರೆಗೆ ತರಿಸ್ತಾರೆ ಪ್ರಹ್ಲಾದರು. ಪ್ರಹ್ಲಾದರ ಒಂದು ಇನ್ನೊಂದು ಜನ್ಮ ಇದೆ, ಅದ್ರ ಬಗ್ಗೆ ಇನ್ನೊಂದು ದಿನ ಹೇಳ್ತೀನಿ. ಅಂತ ಒಂದು ಇನ್ನೊಂದು ಜನ್ಮದಲ್ಲೇ ಒಂದು ವಿಶೇಷವಾಗಿ ರಾಘವೇಂದ್ರ ತೀರ್ಥರ ಒಂದು ಪರಿಪೂರ್ಣ ಒಂದು ಇದು ಬರುತ್ತೆ, ಅವರ ಬಗ್ಗೆ ಇನ್ನೊಂದು ದಿನ ಹೇಳ್ತೇನೆ. ರಾಘವೇಂದ್ರ ತೀರ್ಥರಿಗೂ ಆ ಒಂದು ಪಂಚಮುಖಿ ಹನುಮಂತನ ಉಪಾಸನೆ ಮಾಡಿಕೊಂಡಿರ್ತಾರೆ, ಅದರಲ್ಲೇ ಪಂಚಮುಖಿ ನರಸಿಂಹನ ಒಂದು ಉಪಾಸನೆ ಕೂಡ ಬರುತ್ತೆ. ಅದ್ರ ಬಗ್ಗೆ ಕೂಡ ಇನ್ನೊಂದು ದಿನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾವುದು ಆ ಶಕ್ತಿ ಆ ಪಂಚಮುಖಗಳಲ್ಲೂ ಹಯಗ್ರೀವರಿಂದ ಹಿಡಿದು ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಅದಕ್ಕೆ ರಾಘವೇಂದ್ರಲ್ಲಿ ಇದ್ದಂಥ ಆ ಒಂದು ದೈವೀ ಶಕ್ತಿ ಕಳೆ ಅನ್ನತಕ್ಕಂಥದ್ದು. ಅಂತ ಒಂದು ಒಮ್ಮೆ ಪ್ರಹ್ಲಾದರು ನೋಡಿ ತಂದೆ ಹತ್ಯೆ ಆಗೋಗುತ್ತೆ. ಅದು ಎಷ್ಟಾದರೂ ಕಶ್ಯಪ ಬ್ರಹ್ಮರ ಮಗ ಬ್ರಾಹ್ಮಣ ತಂದೆ ಹತ್ಯೆ ಆ ಒಂದು ಪಿತೃವಿನ ಹತ್ಯೆ ಶಾಪ ತಟ್ಟುಬಿಡುತ್ತೆ. ಮಗನೇ ನಿಂತು ಮಾಡಿಸಿದ್ದಲ್ವಾ ಗೊತ್ತಿರುತ್ತೆ ಅವರಿಗೆ, ನರಸಿಂಹ ಬಂದರೆ ವಿಷ್ಣು ಬಂದರೆ ಅಪ್ಪ ಇರೋಲ್ಲ ಅಂತ. ಪುಟ್ಟು ಮಗು ಆದು ಕರೆದು ಬಿಡ್ತಾನೆ, ನರಸಿಂಹ ಮಹಾವಿಷ್ಣು ಬಾ ಅಂತೇಳಿದ್ದು ಬಂದು ವಧೆಯಾಗಿ ಬಿಡುತ್ತೆ. ಆ ಒಂದು ವಧೆಯ ನಂತರ ಪಟ್ಟಾಭಿಷೇಕ ಮಾಡಲಿಕ್ಕೆ ಹೋದಾಗ ನಾರದರು ಹೇಳ್ತಾರೆ, ಆ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನೀನು ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ಕೊಂಡು ಬರಬೇಕು, ದರ್ಶನ ಮಾಡ್ಕೊಂಡು ಬಾಪ್ಪ ಅಂತ. ಆಗ ನರಸಿಂಹರು ತನ್ನ ರೂಪವಾಗಿರ್ತಕ್ಕಂಥ ಒಂದು ಯೋಗ ಶಕ್ತಿಯನ್ನು ಒಂದು ಶಾಲಿಗ್ರಾಮ ರೂಪದಲ್ಲಿ ಆತನಿಗೆ ಕೊಡ್ತಾರೆ. ಹೇಗೆ ಕೆಲವರು ಲಿಂಗವನ್ನು ಯಾವಾಗಲೂ ಎದೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ಕೋತೀವಿ, ನಾನು ನನ್ನ ಇಷ್ಟ ದೇವವಾಗಿರ್ತಕ್ಕಂಥ ಆ ಒಂದು ವಿನಾಯಕನನ್ನು ಯಾವಾಗಲೂ ಪುಟ್ಟದಾಗಿ ಯಾವಾಗಲೂ ಇಟ್ಕೊಂಡಿರ್ತಾನೆ, ಮುಷ್ಟಿಗಾತ್ರದ್ದು ಯಾವಾಗಲೂ ಇಟ್ಕೊಂಡಿರ್ತಾನೆ ನನ್ನ ಅನುಷ್ಠಾನ ವಿಗ್ರಹ. ಹಾಗೆ ಕೆಲವರು ಒಬ್ಬೊಬ್ಬರು ಒಂದೊಂದು ದೇವರು. ಸೊ ಆ ನರಸಿಂಹ ಶಾಲಿಗ್ರಾಮವನ್ನು ಇಟ್ಕೊಂಡು ತೀರ್ಥಕ್ಷೇತ್ರಕ್ಕೆ ಬರ್ತಾರೆ. ಬರ್ತಾ ಇದೇ ಮೇಲುಕೋಟೆ ಕ್ಷೇತ್ರಕ್ಕೆ ಬಂದು ಅಲ್ಲಿ ಅಕ್ಕ ತಂಗಿ ಕೊಳ ಅಂತಕ್ಕಂಥದ್ದಿದೆ. ಇವತ್ತಿಗೂ ಅಕ್ಕ ತಂಗಿಯ ಕೊಳದಿಂದಲೇ ಆ ನರಸಿಂಹನಿಗೆ ಪೂಜೆ ನಡೆಯೋದು ಎಷ್ಟೋ ಜನ ಗೊತ್ತಿಲ್ಲ. ಅಲ್ಲಿ ಬಂದವರು ಆ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಬೇಕು, ಆ ಶಾಲಿಗ್ರಾಮವನ್ನು ಪೂಜೆ ಮಾಡಿಸಿ ಸ್ನಾನ ಮಾಡಿಸಿ ಇಟ್ಟು ತಾವು ಸ್ನಾನ ಮಾಡಿಬಿಟ್ಟು ಬಂದು ನೋಡ್ತಾರೆ, ಇಲ್ಲ ಶಾಲಿಗ್ರಾಮ ಅಯ್ಯೋ ಎಲ್ಲಿ ಹೋಗ್ಬಿಡ್ತು ನನ್ನ ನಿತ್ಯ ದೇವ ನಿತ್ಯ ಅನುಷ್ಠಾನ ಮಾಡ್ಕೊಳ್ತಕ್ಕಂಥ ನನ್ನ ನರಸಿಂಹನಲ್ಲಿ ಅಂತ ಹುಡ್ಕೊಂಡು ಮೇಲಕ್ಕೆ ಬಂದು ನೋಡಿದ್ರೆ ಆ ನರಸಿಂಹನ ಕುಳಿತ್ಕೋಬಿಟ್ಟಿದೆ ದೊಡ್ಡದಾಗಿ ಯೋಗ ನರಸಿಂಹನಾಗಿ. ಆಗ ಕೇಳ್ಕೊತಾರೆ ಕಣ್ಣೀರಾಗ್ತಾ, ಅಯ್ಯ ನೀವು ಇಲ್ಲಿ ಬಂದು ಕುತ್ಕೋಬಿಟ್ರಾ ಏನಿದು ಅಂದಾಗ, ಇಲ್ಲಿಯೇ ನೆಲೆಸಬೇಕು ಅಂತ ನನಗೆ ಇಚ್ಛೆ ಆಗಿಬಿಟ್ಟಿದ್ದಪ್ಪ, ನೀನು ನಿನ್ನ ಒಂದು ಧರ್ಮ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗು, ನಾನು ನಿನ್ನ ಮೇಲೆ ಇಲ್ಲೇ ಇರ್ತೇನೆ ಅಂತೇಳಿ ಇನ್ನೊಂದು ರೂಪವನ್ನು ಅವ್ರ ಕೈಗೆ ಇನ್ನೊಂದು ಶಾಲಿಗ್ರಾಮವನ್ನು ಆ ಮಹಾ ನರಸಿಂಹ ಕೊಡ್ತಕ್ಕಂಥದ್ದಾಗುತ್ತೆ. ಸೊ ಇವತ್ತಿಗೂ ಆ ನರಸಿಂಹರಿಂದ ಸ್ಥಾಪಿಸಲು ಮೊದಲು ಪೂಜೆ ಮಾಡಲ್ಪಟ್ಟ ನರಸಿಂಹ ಅನ್ನತಕ್ಕಂಥ ಕ್ಷೇತ್ರವೇ ಮೇಲುಕೋಟೆ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಮಕ್ಕಳಿಲ್ದವರು ನೋಡಿ, ನಾನು ಆಗಲೇ ಹೇಳ್ತಿದ್ದೆ ಪ್ರಹ್ಲಾದನಂತ ಮಗ ಬೇಕು ಅಂತ ಹೇಳಿದ್ರೆ ಕೆಲವೊಂದು ಅನುಷ್ಠಾನಗಳಿದೆ ಅಂತ. ಹಾಗೆ ಅಂತ ಮೊದಲ ಅನುಷ್ಠಾನದ ನಿಯಮ ಅಂದರೆ ಈ ಮೇಲುಕೋಟೆ ಕ್ಷೇತ್ರದಲ್ಲಿ ಉಯ್ಯಾಲೆ ಕಟ್ಟಿಸ್ತಕ್ಕಂಥದ್ದು, ತೊಟ್ಲು ಕಟ್ಟಿಸ್ತಕ್ಕಂಥದ್ದು ನರಸಿಂಹನಿಗೆ ಮಕ್ಕಳಿಲ್ದವ್ರ ಮಕ್ಕಳು ಆಗಲೇಬೇಕು, ಹಾಗೆ ಆಗುತ್ತೆ ಅನ್ನತಕ್ಕಂಥ ನಿಯಮ ಇದೆ. ನೀವು ಯಾವಾಗಾದರೂ ಆದಾಗ ನರಸಿಂಹನ ದರ್ಶನ ಮಾಡಿ, ಅದರಲ್ಲೂ ಸ್ವಾತಿ ನಕ್ಷತ್ರ ವಿಶೇಷ, ಹೋಗಿ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬನ್ನಿ, ವಿಶೇಷ ಆಗುತ್ತೆ. ಆ ನರಸಿಂಹನ ಒಂದು ಅನುಗ್ರಹ ಸಿಗುತ್ತೆ. ಎಂಥ ದೋಷವಿದ್ದರೂ, ಎಂಥ ಒಂದು ದೌರ್ಬಲ್ಯವಿದ್ದರೂ, ಮನೋದೌರ್ಬಲ್ಯ, ದೇಹ ದೌರ್ಬಲ್ಯ, ದೇಹಕ್ಕೆ ಅನಾರೋಗ್ಯ, ಮೃತ್ಯು ಮೃತ್ಯು ಕಾದಿದೆ, ಮುಗಿದೋಯಿತು, ಏನೋ ದಾರಿ ಇಲ್ಲ ಅನ್ನತಕ್ಕಂಥ ಸಂದರ್ಭದಲ್ಲಿ ಹೇಗೆ ಶಿವನ ಹತ್ರ ಹೋಗ್ತೀವೋ ಹಾಗೆ ಈ ವಾಮಾಚಾರ ಮಾಟ ತಂತ್ರ ಮಂತ್ರ ಇವುಗಳ ಪ್ರಭಾವ ಆಗಿಬಿಟ್ಟಿದೆ ಅಂದಾಗ ಈ ನರಸಿಂಹನ ಹತ್ರ ಹೋಗಿ ನೋಡಿ, ವಿಶೇಷ ಆಗುತ್ತೆ, ಗೆಲುವೆಲ್ಲ ನಿಮ್ಮದಾಗುತ್ತೆ, ಹೋಗಿ ಬನ್ನಿ. ಅಂದ್ರೆ ಗುರುಜಿ, ಒಂದು ರೀತಿ ನರಸಿಂಹನ ಕ್ಷೇತ್ರ ಪೀಡಾ ಪರಿಹಾರ ಕ್ಷೇತ್ರ ಅಂತಾನೆ ಹೇಳ್ಬೋದಲ್ವೇ ಗುರುಜಿ? ಜೊತೆಗೆ ಯಾರಿಗೆ ಸಂತಾನ ಆಗಿಲ್ವೋ ಅವರು ಕೂಡ ಹೋಗಿ ಸಂತಾನ ಪ್ರಾಪ್ತಿಯನ್ನ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದ್ರಿ.